ಬ್ರೇಕಿಂಗ್ ನ್ಯೂಸ್. ರಾಮದುರ್ಗ 2 ವರ್ಷದ ಬಾಲಕ ಬಾವಿಗೆ ಬಿದ್ದು ಮೃತಪಟ್ಟ ಘಟನೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಪೀಟ ಗ್ರಾಮದಲ್ಲಿ ನಡೆದ ಘಟನೆ. ಮೃತಪಟ್ಟ ಬಾಲಕ ಸೋಮಪ್ಪ ಪೂಜಾರ್ ಇವರ ಮಗ ವಿಕ್ರಾಂತ್, 2 ವರ್ಷದ ಬಾಲಕ. ದಿನಾಂಕ 1ರಂದು ಮಧ್ಯಾಹ್ನ 2:35 ರ ವೇಳೆಗೆ ತಂದೆಯ ಜೊತೆಗೆ ಊಟವನ್ನ ಮಾಡಿ ತಂದೆ ತನ್ನ ಕೆಲಸಕ್ಕೆ ಹೋದರು. ಆ ನಂತರ ಮಗು ಆಟವನ್ನ ಆಡುವುದಕ್ಕೆ ಹೊರಗಡೆ ಹೋಯಿತು. ತದನಂತರ ಮಗುವಿನ ತಾಯಿ ಆಟವಾಡುವ ಮಗು ಎಷ್ಟೊತ್ತಾದರೂ ಇನ್ನೂ ಕೂಡ ಮನೆಗೆ ಬರಲಿಲ್ಲ ಎಂದು ಹುಡುಕಾಡತೊಡಗಿದರು. ಮಗು ಸಿಗದೇ ಇದ್ದ ಕಾರಣಕ್ಕೆ ಪಕ್ಕದ ಕಟಕೂಳ ಪೊಲೀಸ್ ಠಾಣೆಯಲ್ಲಿ ಮಗು ಕಾಣೆಯಾಗಿದೆ ಎಂದು ಪ್ರಕರಣ ದಾಖಲಿಸಿದರು. ಆ ಮಗು ಇವತ್ತು ಅಂದರೆ ದಿನಾಂಕ 2ರಂದು 11:30 ರ ವೇಳೆಗೆ ಬಾವಿಯಲ್ಲಿ ಪತ್ತೆಯಾಗಿದೆ. ಕಟಕೂಳ ಪೊಲೀಸರ ಕಾರ್ಯಾಚರಣೆ. ರಾಮದುರ್ಗ ತಾಲೂಕಿನ ಕಡಕೂಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಾಯ್ತು ನಿನ್ನ ವಿಷಯ? ನಿನ್ನೆ ಮಧ್ಯಾಹ್ನದಾಗ ನಾವು ನೀರು ಹಿಡಿದ್ರಿ, ನೀರು ಹಿಡಿದು ಹೊರಗೆ ಆಡತ್ತಿದ್ರಿ, ಮಾಡ್ತಾನೆ ಬಿಡು ಅಂತ ನಾವು ಬಂದವರಪ್ಪ ಫ್ಯಾಕ್ಟ್ರಿಯಿಂದ ಬಂದ್ರಿ. ಬಂದ ಕರ ಅವರು ಊಟಕ್ಕೆ ಜಳಕ ಮಾಡಿ ಊಟ ಮಾಡ್ರಿ, ಅವ್ರು ನೀವು ಕರ್ಕೋರಿ ಅಂತ ನಾವು ಕುಂತೀವ್ರಿ. ಅವ್ರು ಫ್ಯಾಕ್ಟ್ರಿಯಿಂದ ಬ್ಯಾಸತ್ ಬಂದು ಅವರು ಮಲ್ಕೊಂಡಾರೆ, ಅವ್ರಿಗೆ ಇದಿಲ್ಲ. ಅದಕ್ಕಾಗಿ ನಾವು ಊಟ ಮಾಡತ್ತೀವಿ ಹೊರಗೆ, ದಿನ ಆಡುವಂಗೆ ಆಡ್ತಾನೆ ಬಿಡು ಅಂತ ನಾವು ಗಪ್ಪ ದೇವ ತೊಗೊಂಡ್ಬಿಟ್ಟ. ನಾವು ಊಟ ಅಲ್ಲಿ ಹಚ್ಕೊಂಡು ಇಟ್ಟೇ ಇತ್ತು, ಹೊರಗೆ ಬಂದು ನೋಡೋದು ಇಲ್ಲ ಇಲ್ಲ. ತಾಟ ಹಚ್ಚೆ ವೀರೇಶ್ ದೊಡ್ಡ ಹುಡುಗ ಹತ್ಕೊಂತ ಒಳ ಬಂತ್ರಿ. ಅದು ಬರಣ ಯಾಕ ಹತ್ಕೊಂತ ಒಳ ಬಂದಿ ಅಂತ ಹೊರ ಹೋಗಿ ನೋಡ್ಬಿಡ್ದ ಅವ್ ಇಲ್ಲ ಇಲ್ರಿ. ಆಗ ಎಲ್ಲ ಹುಡುಕಾಡಿವಿ ಅಲ್ಲಿ ಇಲ್ಲ ಇಲ್ಲ. ಹೊಸ ಜನ ಬಂದಿದ್ರು ನಿಮ್ಮ ಊರಿಗೆ? ಹೊಸ ಜನ ಅಂತ ಅಲ್ಲಿ ಇಲ್ಲ ಇಲ್ರಿ. ಮತ್ತೆ ನಿಮ್ಗೆ ಅನಿಸ್ತಾ ಇದೆ? ವಿಕ್ರಾಂತ್ ವಯಸ್ಸೆಷ್ಟು? ಸುದ್ದಿಗಳಿಗೆ